मोदी रोड शो पूर्वभावी सभे सद्य मुक्त आगे ऐन सभ्य तीर्मान कईगढ़ नोड़ता हमण नहीं नोड़ता मोदी रोड शो पूर्वभावी सभे मुक्त आगे सभ्य गण्याति गण्यर भाग अरे बीजेपी घटानुघटि नायक भाग शनिवार भानवार बेंगलूर मोदी रोड शो इक सभे बलिक केंद्र सचिव शोभा करंदलाजे माहितियन्न हंचिकोंडरु विचार सो ऐने हंचिकोंडरु बेंगलूरिनल्लि एरडु कडे रोड शोगे मोदी आलरेडि ओप्पिकोंडिद्दारे अन्नुवंत माहितियन्न शोभा करंदलाजे अवरु हंचिकोंडिद्दारे शनिवार 10 किलोमीटर भानवार 26 किलोमीटर ओट्टु 36 किलोमीटर रोड शो माडोदक्के मोदी अवरु ओप्पिकोंडिद्दारे सुमारु 10 लक्ष जन मोदी अवरन्न नोडोदक्के अंत सेर्तारे अन्नुवंत निरीक्षे इदे अंत हेळि शोभा करंदलाजे अवरु ಮಾಧ್ಯಮಗಳಿಗೆ ಹೇಳಿಕೆಯನ್ನ ಕೊಟ್ಟರು ಸಭೆ ಬಳಿಕ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಈ ವಿಚಾರವಾಗಿ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ ಮೋದಿ ರೋಡ್ ಶೋ ವಿಚಾರವಾಗಿ ನಡೆಸಿದಂತ ಪೂರ್ವಭಾವಿ ಸಭೆ ಮುಕ್ತಾಯ ಆಗಿದೆ ಶೋಭಾ ಕರಂದ್ಲಾಜೆ ಅವರು ಇದರ ಬಗ್ಗೆ ಇನ್ಫಾರ್ಮೇಷನ್ ಅನ್ನು ಹಂಚಿಕೊಂಡಿದ್ದಾರೆ ಬನ್ನಿ ಕೇಳಬರಣ ಒಂದಸಲ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಎರಡು ದಿನಗಳ ರೋಡ್ ಶೋ ಅನ್ನು ಬೆಂಗಳೂರಲ್ಲಿ ಮಾಡುವರಿದ್ದಾರೆ 6ನೇ ತಾರೀಕು ಇವರ ರೋಡ್ ಶೋ 10 ಗಂಟೆಗೆ ಕೆಂಪೇಗೌಡ ಸ್ಟ್ಯಾಚು ಹೊಸ ತಿಪ್ಪಸಂದ್ರ ರೋಡಿನಿಂದ ಆರಂಭ ಆಗುತ್ತೆ ಅದು 8 ಕಿಲೋಮೀಟರ್ ಅನ್ನು ಚಲಿಸಿ ಬ್ರಿಗೇಡ್ ರೋಡಿನ ವಾರ್ ಮೆಮೋರಿಯಲ್ ಹತ್ರ ಎಂಡ್ ಆಗುತ್ತೆ 2ನೇ ದಿನದ ರೋಡ್ ಶೋ ಬೆಳಿಗ್ಗೆ 7ನೇ ತಾರೀಕು ಬೆಳಿಗ್ಗೆ 10 ಗಂಟೆಗೆ ಬ್ರಿಗೇಡ್ ಮಿಲೇನಿಯಂನಿಂದ ಆರಂಭ ಆಗಿ ಮಲ್ಲೇಶ್ವರಮ್ಮನ ಶಾಂತಿ ಟ್ಯಾಂಕ್ ಹತ್ರ ಅದು ಕ್ಲೋಸ್ ಆಗುತ್ತೆ ಸಾರ್ವಜನಿಕರು ಅವರಿಂದ ಅಭಿಪ್ರಾಯವನ್ನ ಪಡೆದು ಫುಲ್ ಡೇ ಒಂದು ದಿನದ ರೋಡ್ ಶೋವನ್ನ ಶನಿವಾರ ಮಾಡಿದ್ರೆ ಹಲವಾರು ಜನ ಓಡಾಡೋದಕ್ಕೆ ಸಮಸ್ಯೆ ಆಗುತ್ತೆ ಅದಕ್ಕಾಗಿ ಇದನ್ನ ಎರಡು ದಿನಕ್ಕೆ ಸ್ಲಿಪ್ ಒಂದು ವಿಂಗಡಿಸಿ ಮೊದಲನೇ ದಿನ 10 ಗಂಟೆಯಿಂದ 1.5 ಗಂಟೆ ತನಕ ಎರಡನೇ ದಿನ 10 ಗಂಟೆಯಿಂದ 2.5 ಗಂಟೆ ತನಕ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಬೆಂಗಳೂರು ನಮ್ಮ ಹೆಮ್ಮೆ ಅನ್ನುವಂತ ರೋಡ್ ಶೋವನ್ನ ಮಾಡುವರಿದ್ದಾರೆ ನಮ್ಮ ಬೆಂಗಳೂರಿನ ಎಲ್ಲ ಜನರನ್ನ ಭೇಟಿ ಆಗಬೇಕು ನಮ್ಮ ಬೆಂಗಳೂರಿನ ಸುಮಾರು 19 ವಿಧಾನಸಭಾ ಕ್ಷೇತ್ರಗಳಿಗೆ ಸ್ವತಃ ನಾನು ಹೋಗಬೇಕು ಅನ್ನುವ ಕಾರಣಕ್ಕಾಗಿ ಅವರು ಈ ಎರಡು ದಿನಗಳ ರೋಡ್ ಶೋವನ್ನ 6ನೇ ತಾರೀಕು ಬೆಳಿಗ್ಗೆ 10 ಗಂಟೆಯಿಂದ ಮತ್ತು 7ನೇ ತಾರೀಕು ಬೆಳಿಗ್ಗೆ 10 ಗಂಟೆಯಿಂದ ಮಾಡ್ತಾ ಇದ್ದಾರೆ ಸಾರ್ವಜನಿಕರು ಒಂದು ದಿನ ಪೂರ್ತಿ ಮಾಡಿದ್ರೆ ಸಮಸ್ಯೆ ಆಗುತ್ತೆ ಅನ್ನುವಂತ ಭಾವನೆಯನ್ನ ವ್ಯಕ್ತ ಮಾಡಿದ್ರು ಅದಕ್ಕಾಗಿ ಬೆಂಗಳೂರಿನ ಭಾವನೆ ಬೆಂಗಳೂರಿಗರ ಭಾವನೆಗೆ ಗೌರವ ಕೊಟ್ಟು ಇವತ್ತು ಇದನ್ನ 10 ಗಂಟೆಯಿಂದ 1.5 ಗಂಟೆ ತನಕ ಮತ್ತು 10 ಗಂಟೆಯಿಂದ 2.5 ಗಂಟೆ ತನಕ ಮಾತ್ರ ಈ ಒಂದು ರೋಡ್ ಶೋವನ್ನ ಮಾನ್ಯ ಪ್ರಧಾನಮಂತ್ರಿ ಅವರು ಮಾಡುವರಿದ್ದಾರೆ ಥ್ಯಾಂಕ್ ಯು ಸನ್ಮಾನ್ಯ विचार नम पोलिटिकल करेस्पॉन्डेंट राघवेंद्र दूरवाणी संपर्क जॉइन आगता है राघवेंद्र ऑलरेडी प्रधानी मोदी रोड शो बे प्लान्स विचार शोभा करंदलाजे सो यो मोदी बंदा बेंगलूरु सिक्कापट्टे ट्राफिक जाम आगते जन अनेक समस्या आगते अवंत कंप्लेंट्स कड़े सो दिन इन डिवाइड मार अंतर सो इच्छा डीटेल राघवेंद्र प्लीज गो अहेड ಸಿಂಧೂರ ಏನಂದ್ರೆ ಮೊದಲು ಬೆಂಗಳೂರಿನ ಉತ್ತರದಲ್ಲಿ ನಡೆದಂತಹ ರೋಡ್ ಶೋ ನಲ್ಲಿ ಸಾಕಷ್ಟು ಟೀಕೆಗಳು ಸಹ ಬಿಜೆಪಿ ವಿರುದ್ಧ ವ್ಯಕ್ತವಾಗಿದ್ದವು ಯಾಕಂದ್ರೆ ಸಾಕಷ್ಟು ಟ್ರಾಫಿಕ್ ಜಾಮ್ ಆಗಿತ್ತು ಸಾರ್ವಜನಿಕರ ಓಡಾಟಕ್ಕೆ ಸಹ ಸಾಕಷ್ಟು ತೊಂದರೆಗಳು ಆಗಿತ್ತು ಈ ನಿಟ್ಟಿನಲ್ಲಿ ಬಿಜೆಪಿ ಎಚ್ಚೆತ್ತುಕೊಂಡು ಸಾಕಷ್ಟು ಸೂಕ್ಷ್ಮವಾಗಿ ಕೆಲವೊಂದಿಷ್ಟು ರೂಟ್ ಮ್ಯಾಪ್ ಗಳನ್ನು ರೆಡಿ ಮಾಡಿರ್ತಕ್ಕಂಥದ್ದು ಏನು ಒಂದು ದಿನದ ಬದಲು ಎರಡು ದಿನ ರೋಡ್ ಶೋ ಅನ್ನು ಮಾಡೋದಕ್ಕೆ ಮುಂದಾಗಿದೆ ಸ್ವತಃ ಪ್ರಧಾನಿ ಅವರ ಕಚೇರಿಯಿಂದಲೇ ರಾಜ್ಯ ಬಿಜೆಪಿ ಕಚೇರಿಗೆ ಒಂದು ಸಂದೇಶ ಬಂದಿರ್ತಕ್ಕಂಥದ್ದು ಏನಂದ್ರೆ ಒಂದು ದಿನ ಮಾಡಿದ್ರೆ ಅದು ಸಾರ್ವಜನಿಕರಿಗೆ ಸಾಕಷ್ಟು ಕಿರಿಕಿರಿ ಆಗುತ್ತೆ ಸಾಕಷ್ಟು ಟ್ರಾಫಿಕ್ ಜಾಸ್ತಿ ಆಗುತ್ತೆ ಯಾಕಂದ್ರೆ ಮಹಾನಗರದಂತಹ ಸಿಟಿಗಳಲ್ಲಿ ರೋಡ್ ಶೋ ಮಾಡುವುದು ಅಷ್ಟು ಸುಲಭವಲ್ಲ ಹೀಗಾಗಿ ಅದನ್ನ ಎರಡು ದಿವಸಕ್ಕೆ ಮಾಡಿ ಅನ್ನೋದು ಸೂಚನೆಯನ್ನ ಪ್ರಧಾನಿ ಕಚೇರಿ ಕೊಟ್ಟಿತ್ತು ಆ ನಿಟ್ಟಿನಲ್ಲಿ ಇದೀಗ ಬಿಜೆಪಿ ನಾಯಕರು ಎರಡು ದಿನದ ಮಟ್ಟಿಗೆ ಒಂದು ರೋಡ್ ಶೋ ಅನ್ನು ಆಯೋಜನೆ ಮಾಡಿದ್ರು ಅಂದ್ರೆ ಈಗ ಎರಡು ದಿನ ಮಾಡಿದ್ರೆ ಎರಡು ದಿನಕ್ಕೆ ಕೊಟ್ರೆ ಟ್ರಾಫಿಕ್ ಜಾಮ್ ಆಗಲ್ಲ ಅಂತಾನ ಅಥವಾ ಅದಕ್ಕೆ ಬದಲಿ ವ್ಯವಸ್ಥೆ ಏನಾದರೂ ಮಾಡಿದ್ದಾರೆ ಅಂತಾನ ಸಿಂಧೂರ ಎರಡು ದಿನ ಮಾಡಿದ್ರು ಟ್ರಾಫಿಕ್ ಜಾಮ್ ಆಗುತ್ತೆ ಮೂರು ದಿನ ಮಾಡಿದ್ರು ಟ್ರಾಫಿಕ್ ಜಾಮ್ ಆಗುತ್ತೆ ಕೆಲವೊಂದಿಷ್ಟು ಏನು ವಿಧಿ ವಿಧಾನಗಳನ್ನು ಏನಿದಾವೆ ಅವುಗಳನ್ನು ಅನುಸರಿಸಿಕೊಂಡು ರೋಡ್ ಶೋ ಅನ್ನು ಮಾಡೋದಕ್ಕೆ ಈಗ ಬಿಜೆಪಿ ನಾಯಕರು ಮುಂದಾಗಿರ್ತಕ್ಕಂಥದ್ದು ಕೆಲವೊಂದಿಷ್ಟು ಟ್ರಾಫಿಕ್ ಪೊಲೀಸರೊಂದಿಗೂ ಸಹ ಸಭೆಗಳನ್ನು ಮಾಡಿರ್ತಕ್ಕಂಥದ್ದು ಎಲ್ಲಿ ವಾಹನ ಸಂಚಾರ ಕಡಿಮೆ ಇರುತ್ತೋ ಅಂತಹ ಕಡೆ ರೋಡ್ ಶೋಗಳು
ರೋಡ್ ಶೋ ಹೋಗುವುದನ್ನ ಅವರು ಬಳಸ್ಕೊಳ್ಳೋದಕ್ಕೆ ಮುಂದಾಗಿದ್ದಾರೆ. ಯಾಕಂದ್ರೆ ಶನಿವಾರ ಭಾನುವಾರ ಸ್ವಲ್ಪ ಮಟ್ಟಿಗೆ ಟ್ರಾಫಿಕ್ ಜಾಮ್ ಕಮ್ಮಿ ಇರುತ್ತೆ, ಜನರು ಸಹ ಮನೆಯಲ್ಲೇ ಇರ್ತಾರೆ ರಜೆ ಇರೋದ್ರಿಂದ, ಆ ನಿಟ್ಟಿನಲ್ಲಿ ಈ 2 ದಿನಗಳ ಮಟ್ಟಿಗೆ ಒಂದು ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ. ಹೀಗಾಗಿ ಮೊದಲ ದಿನ ಏನು ಬೆಳಿಗ್ಗೆ ಆರಂಭವಾಗಿ 1 ಗಂಟೆಗೆ ಕೊನೆಗೊಳ್ಳುತ್ತೆ 6ನೇ ತಾರೀಕು, ಅವತ್ತು 10 ಕಿಲೋಮೀಟರ್, ನಂತರ 2ನೇ ದಿನ 28 ಕಿಲೋಮೀಟರ್ ಒಂದು ರೋಡ್ ಶೋ ನಡೆಯುತ್ತೆ. ಅವತ್ತು ಅಷ್ಟೇ ಬೆಳಿಗ್ಗೆ 10 ಗಂಟೆಯಿಂದ ಆರಂಭವಾಗಿ 1 ಗಂಟೆವರೆಗೂ ಸಹ ರೋಡ್ ಶೋ ಸಾಗುತ್ತೆ. ಬೆಂಗಳೂರಿನ ಅಂತಹ ಮಹಾನಗರ ಸಿಟಿಯಲ್ಲಿ ದೊಡ್ಡ ಮಟ್ಟದ ಸೀಟ್ಗಳನ್ನು ಗೆಲ್ಲೋದಕ್ಕೆ ಬಿಜೆಪಿ ಪ್ಲಾನ್ ಅನ್ನು ಮಾಡಿರತಕ್ಕಂತದ್ದು. ಸುಮಾರು 28 ಕ್ಷೇತ್ರಗಳ ಪೈಕಿ 20 ಕ್ಷೇತ್ರವನ್ನು ಸಹ ಬಿಜೆಪಿ ಗೆಲ್ಲಬೇಕು ಅನ್ನೋದು ಬಿಜೆಪಿಯ ಒಂದು ಚಿಂತನೆ. ಆ ನಿಟ್ಟಿನಲ್ಲಿ ಈ ಒಂದು ರೋಡ್ ಶೋ ಅನ್ನು ಆಯೋಜನೆ ಮಾಡಿರತಕ್ಕಂತದ್ದು. ಓಕೆ, ಆಲ್ ರೈಟ್, ಥ್ಯಾಂಕ್ ಯು ರಾಘವೇಂದ್ರ.